हुक् और कुक हेंगादरू आगली ಈ ರಾಜ್ಯವನ್ನ ಗೆಲ್ಲಲೇಬೇಕು ಅಧಿಕಾರಕ್ಕೆ ಬರಲೇಬೇಕು ಅಂತ ಕಾಂಗ್ರೆಸ್ ಏನೋ ಕನಸು ಕಟ್ಟಿಕೊಂಡಿದೆ ಆದರೆ ಕನಸು ಕಂಡಿದ್ದಲ್ಲ ನಿಜ ಆಗುತ್ತಾ ಈ ರೀತಿ ಕನಸು ಕಾಣ್ತಿರೋರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ ರಾಜ್ಯ ಗೆಲ್ಲುವ ಕಾಂಗ್ರೆಸ್ ಕನಸಿಗೆ ಈಗ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ನೋಡಲೇಬೇಕಾದಂತ ಸುದ್ದಿ ಸರ್ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಹೊಗೆ ಆಡ್ತಾ ಇದೆ हुबली धारवाड महानगर अध्यक्ष महानगर पालिके अध्यक्ष विरुद्धवे असमाधान व्यक्तवाता है विभाग मट्टद तरबेती कार्यक्रम असहकार व्यक्तवागिदे हिरियर चिंतन मंथन कांग्रेस जिलाध्यक्षरिंद मक्कलाट क्रिकेट आड़ता काल कळीता हुबली धारवाड जिलाध्यक्ष अल्ताफ हल्लूरु सदानंद डांगनवर अनिल कुमार पाटील क्रिकेट आटवन आडला इवरु बरी ओंदु बेड्रूम अष्टु जागदल्ली अणबे कृषि माडि तिंगळिगे 50,000 संपादने माड्तारे अणबे कृषि कलिबेका फ्रीडम आप अन्न ईगले डाउनलोड माडि ताइतु चुनावणे बरली जन तोरिस्तारे हेंगे क्रिकेट आडबेकु अंत डिकेशि सूचने मेरेगे बेळगावि विभाग मट्टदल्लि सभे नडेदित्तु धारवाडदल्लि कांग्रेस गे मत्ते जीव तुंबोदक्के इल्लि ಒಬ್ಬ ಕೆಪಿಸಿಸಿ ಅಧ್ಯಕ್ಷರು ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನ ಸಿದ್ಧಗೊಳಿಸೋದಕ್ಕೆ ನಡೆಸಿದಂತ ಸಭೆ ಅದು ಒಳಗೆ ಚಿಂತನ ಮಂಥನ ಕಾರ್ಯಕ್ರಮ ನಡೆಯತಾ ಇದ್ದರೆ ಹೊರಗಡೆ ಕ್ರಿಕೆಟ್ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮೋಜು ಮಸ್ತಿಯನ್ನ ನಡೆಸ್ತಾ ಇದ್ದರು ಮತದಾರರ ಗುರುತಿನ ಚೀಟಿ ಹಗರಣದಲ್ಲಿ ಅಲ್ಪಸಂಖ್ಯಾತರ ಮತ ಡಿಲೀಟ್ ಆಗಿದೆ ಬಿಎಲ್ಒ ಕಾರ್ಯದ ಬಗ್ಗೆ ನಡೆದಿದ್ದಂತ ಚಿಂತನ ಮಂಥನದ ಚರ್ಚೆ ಅದು ಯಾವುದೋ ಟೈಮ್ ಪಾಸ್ ಗೆ ಮಾಡಿದಂತ ಚರ್ಚೆ ಅಲ್ಲ ಅದು कार्यक्रम सतीश जारकिहोळी एंबी पाटील उपस्थितर कूड़ा डीकेसी सूचने मेरे सभे नड़ीता इवरेला होरगडे आराम क्रिकेट आडकंडु फोटो पोस कोडकंडु एन बारी इवरु इंडिया रेप्रेसेंट माडक होग्ता इद्दारे विश्वमट्टदल्लि अंत हेळि क्रिकेट आडकंडु कूतिद्रु डीके शिवकुमार अवरु सिद्धरामय्य अवरु ओंदु तिळ्कोळ्ळबेकु इदे रीति निम्म कार्यकर्तर आग्ता इद्दरे नीवु राज्य गेल्लुवंत कनसिद्येल्ल अदु कनसिनल्ले काणकोळ्ळबेकु अदु कनसागे उळियुत्ते अष्टे सतीश जारकिहोळी एंबी पाटील इंतेल्ला हिरियरिद्दरू कूड ओळगडे चिंतन मंथन कार्यक्रम नडेयता इद्दरे इवरु होरगडे क्रिकेट आडकोंडु टाइम पास माड्कोंडु फोटो पोस कोडकोंडु खुशि खुशियागि इवर मेले ऐन क्रम तगळ्तीरि ईग निम्म कार्यकर्तर मेले यारो बेरेयवरल्लप्प अवरु कांग्रेस न जिल्लाध्यक्ष ಹೊರಗಡೆ ಕ್ರಿಕೆಟ್ ಆಡ್ಕೊಂಡು ಕಾಲ ಕಳಿತಾ ಇದ್ದರು ಹುಬ್ಬಳ್ಳಿ ಧಾರವಾಡದ ಜಿಲ್ಲಾಧ್ಯಕ್ಷ ಈ ರೀತಿ ಆದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಂಗೆ ಸಂಘಟನೆ ಮಾಡ್ತಾರೋ ಗೊತ್ತಿಲ್ಲಪ್ಪ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರೇ ಈ ಸುದ್ದಿಯನ್ನ ಗಮನಿಸಿ ನಿಮ್ಮ ಕನಸು ನನಸಾಗಬೇಕಾದಲ್ಲಿ ಎಚ್ಚೆತ್ತುಕೊಳ್ಳಿ ನಿಮ್ಮ ಕನಸು ಕನಸಾಗೆ ಉಳಿಬೇಕು ಅಂತ ಇದ್ದರೆ ನೀವು ಒಂದು ಸ್ಟೇಡಿಯಂ ಕಟ್ಟಿಸಿ ಕೊಡೋದು ಒಳ್ಳೆದು ಅಂತ ಅನ್ಸುತ್ತೆ ಜಿಲ್ಲೆಗಳಲ್ಲಿ ನಿಮ್ಮ ಕಾರ್ಯಕರ್ತರಿಗೆ नम प्रतिनिधि मुस्तफा दूरवाणी संपर्क जॉयन आगे मुस्तफा आलरेडी चुनाव अखाड़ा सिद्धवाता है पक्षगळु स्ट्राटजी तम्मदे लेखाचारदल्लिदावे कांग्रेस कूड़ा हेगादरू राज्यदल्ली अधिकारवन्न स्थापिसलेबेकु अन्नुवंत निट्टिनल्ली होराट नडेसुत्तिद्दारे डीके शिवकुमार जिले जिले सभे नडेसबेकु अंत हेळिद्दारे आदरे अल्लिन जिल्लाध्यक्ष हुबळी धारवाडद जिल्लाध्यक्ष होरगडे क्रिकेट आड्ता इद्दरु अंतंद्रे निजक्कू अभास अंत अन्सुत्ते इवरिगे आ सीरियस्नेस अर्थ आगिल्वा हेगे अंत ಸಿಂಧೂರ ಇನ್ನೇನು 2023 ರ ರಾಜ್ಯ ವಿಧಾನಸಭೆಯ ಚುನಾವಣೆಗಳು ಎದುರುಗಡೆ ಇರುವಂತ ಸಂದರ್ಭದಲ್ಲೇನೇ ಇಲ್ಲ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳವಾದಂತ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಈಗ ಈ ಭಾಗವಾಗಿರುವಂತದ್ದು ಅಧಿಕೃತವಾಗಿರುವಂತದ್ದು ಯಾಕಂದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಬೆಂಬಲಿಗರ ಒಂದ್ ಬನ ಆದ್ರೆ ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ಬನ ಇದೆ ಇದೆಲ್ಲದರ ಮಧ್ಯೆ ಈಗ ಮತ್ತೊಂದು ಬನ ಈಗ ಹುಟ್ಟಿಕೊಂಡಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪೊಲೀಸರು ಈಗ ರಾಜಕಾರಣ ಆರಂಭವಾಗಿರುವಂತದ್ದು ಯಾಕಂದ್ರೆ ಯಾವಾಗ ಎಲೆಕ್ಷನ್ ಹತ್ತಿರಕ್ಕೆ ಬರ್ತಾವೆ ಹಾಗಾಗಿ ಕಾಂಗ್ರೆಸ್ ಸಹ ಈಗ ಈ ಭಾಗವಾಗಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಧ್ಯಕ್ಷರ ಬಗ್ಗೆನೂ ಸಹ ಪಕ್ಷದಲ್ಲಿನೇ ಅಸಮಾಧಾನ ಇರುವಂತದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತನ್ನ ಗುಂಡಿಗೆ ತಾನೇ ತೂಗುತ್ತಿದೆ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಅಲ್ಲಿ ಇರುವಂತ ಹಾಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರತ್ಯೇಕ ಬನವನ್ನ ಮಾಡಿ ಪ್ರತ್ಯೇಕ ಬನವನ್ನ ರಚಿಸಿಕೊಂಡು ಅವರು ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಅನಿಲ್ ಪಾಟೀಲ್ ಸೇರಿದಂತೆ ಗ್ರಾಮೀಣ ಜಿಲ್ಲಾಧ್ಯಕ್ಷ ಅನಿಲ್ ಪಾಟೀಲ್ ಮತ್ತು ಅಲ್ತಾ ಪಳ್ಳೂರು ಸಹ
ಮುಖ ಬೇರೆ ಬೇರೆ ಕಡೆ ಮಾಡುವಂತದ್ದು. ಹಾಗಾಗಿ ಒಟ್ಟು ಎರಡು ಬಣಗಳು ಈಗಾಗಲೇ ಹುಟ್ಟಿಕೊಂಡಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಉಂಟಾಗಿದೆ. ಕಾರ್ಯಕರ್ತರು ಸಹ ಯಾರನ್ನ ಬೆಂಬಲಿಸಬೇಕು ಯಾರನ್ನ ಬೆಂಬಲಿಸಬಾರದಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಸಿಂಧುರ. ಮುಸ್ತಫಾ, ಈಗ ಮತ್ತೊಂದು ವಿಚಾರ, ನೀವು ಹೇಳಿದ್ರಿ ಮೂರು ಬಣ ಆಗಿದೆ ಅಂತ ಹೇಳಿ, ಹೊರಗಡೆ ಕ್ರಿಕೆಟ್ ಆಡ್ತಿರೋರು ಯಾರು ಬಣ? ಸಿಂಧುರ, ಇದು ಅಲ್ತಾಫ್ ಹಳ್ಳೂರ್ ಅಂತೇಳಿ ಮಹಾನಗರ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ್ ಅಂತಿದ್ದಾರೆ. ಇವರು ಸಿದ್ದರಾಮಯ್ಯ ಅವರ ಬಣ ಅಂತೇಳಿ ಗುರುತಿಸಿಕೊಂಡಿರುವಂತದ್ದು. ಹಾಗಾಗಿ ಅಲ್ತಾಫ್ ಹಳ್ಳೂರು ಬೆಳಗಾವಿಯ ವಿಭಾಗ ಮಟ್ಟದ ನಾಯಕರ ತರಬೇತಿಗೆ ಸಂದರ್ಭದಲ್ಲಿ ಅವರು ಹಾಜರಾಗಿರುವಂತ ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿನ ಒಳಗಡೆನೆ ಭಿನ್ನಮತ ಈಗ ಸ್ಫೋಟಗೊಂಡಿರುವಂತದ್ದು. ಯಾಕಂದ್ರೆ ಸೆಂಟ್ರಲ್ ಗೆ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ವಿರುದ್ಧ ಸ್ಪರ್ಧಿಸಲು ಒಟ್ಟು ಐದು ಜನ ಈಗ ಆಕಾಂಕ್ಷಿಗಳು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹಾಗಾಗಿ ಪಕ್ಷದ ನಾಯಕರು ಸಹ ಈಗ ಗೊಂದಲದಲ್ಲಿರುವಂತದ್ದು. ಯಾರಿಗೆ ಟಿಕೆಟ್ ಕೊಟ್ರೆ ಮತ್ತೆ ಅಸಮಾಧಾನ ಸ್ಫೋಟ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ರೆ ಇಲ್ಲಿ ಬರಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ನ ಮತ್ತಷ್ಟು ಮೂಲೆಗೆ ಮಾಡಲು ಒಂದು ಪಣ ಈಗ ಒಂದು ಪಣ ಸಜ್ಜಾಗಿರುವಂತದ್ದು ಸಿಂಧುರ. ರೈಟ್ ಮುಸ್ತಫಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.